ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ KPTCL EJE ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಆದ ಅಪ್ಡೇಟ್ ಇದೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಈಗಾಗಲೇ ನಾನು ಒಂದು ಇಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ KPTCL ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಆದ ಅಪ್ಡೇಟ್ನ ತಿಳಿಸ್ಕೊಟ್ಟಿದೆ. ಅದು ಒಂದು ದಾಖಲಾತಿಯನ್ನು ಒಂದು ಪರಿಶೀಲನೆಗಾಗಿ ಒಂದು ಅಪ್ಲೋಡ್ ಮಾಡ್ಕೊಳ್ಬೇಕಾಗಿತ್ತು. ಅದು ಒಂದು ಇಂದಿನ ಒಂದು ಅಪ್ಡೇಟ್ ಆಗಿತ್ತು, ಅದು KPTCL ಸಂಬಂಧಪಟ್ಟಂತೆ. ಈಗ ಮತ್ತೊಂದು ಅಪ್ಡೇಟ್ನ ನೀಡಿದ್ದಾರೆ, ನೋಡೋಣ ಏನು ಅಪ್ಡೇಟ್ ಬಂದಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ಸ್ಕೋಲ್ಡನ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಕೋಲ್ಡನ್ ಮಾಡಿ ಲಾಸ್ಟ್ ಒಂದು 13 ನಿಮಗೆ ಇಲ್ಲಿ ನೋಡೋದಾದರೆ ಸಹಾಯಕ ಇಂಜಿನಿಯರ್ ಮತ್ತು ಕಿರಿಯ ಇಂಜಿನಿಯರ್ ಮತ್ತು ಸಿವಿಲ್ ಹಾಗೂ ಕಿರಿಯ ಸಹಾಯಕ ಹುದ್ದೆಗಳಿಗೆ ಅಂಗವಿಕಲ ಕೋಟಾದಡಿಯಲ್ಲಿ ದಾಖಲಾತಿ ಪರಿಶೀಲನೆಗೆ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳನ್ನು ವೈದ್ಯಕೀಯ ಮಂಡಳಿಯಿಂದ ದೈಹಿಕ ಪರೀಕ್ಷೆಗೆ ಒಳಪಡಿಸುವ ಬಗ್ಗೆ ಇಲ್ಲಿ ಒಂದು ನೋಟಿಸ್ನ ರಿಲೀಸ್ ಮಾಡಿದ್ದಾರೆ. ನೋಡಿ, ಈ ಒಂದು ಅಪ್ಡೇಟ್ ಏನಂದರೆ, ಒಂದು ಈಗಾಗಲೇ ನಡೆದಿರುವ ಒಂದು KPTCL ಹುದ್ದೆಗೆ ಸಂಬಂಧಪಟ್ಟಂತೆ, ನೋಡಿ, ಒಂದು ಇಂಜಿನಿಯರಿಂಗ್ ಸಿವಿಲ್ ಮತ್ತು ಕಿರಿಯ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಅದರಲ್ಲಿ ಅಂಗವಿಕಲ ಒಂದು ಅಭ್ಯರ್ಥಿಗಳು ಅದರ ಒಂದು ಕೋಟಾದಡಿಯಲ್ಲಿ ದಾಖಲಾತಿ ಈಗಾಗಲೇ ಒಂದು ಪರಿಶೀಲನೆಗೆ ಒಂದು ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳಿಗೆ ಈಗ ಒಂದು ವೈದ್ಯಕೀಯ ಮಂಡಳಿಯಿಂದ ದೈಹಿಕ ಪರೀಕ್ಷೆಯನ್ನು ಈಗ ತಗೊಳ್ಬೇಕಾಗತ್ತೆ. ಅದಕ್ಕೆ ಒಂದು ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ನ ಅವರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ನೋಟಿಸ್ನಲ್ಲಿ ಏನೇನು ಮಾಹಿತಿ ಇದೆ ಅಂತ ನಾವು ನೋಡ್ಕೊಳ್ಳೋಣ. ಈಗ ನೋಡಿ, ಈ ರೀತಿಯಾಗಿ ನೋಟಿಸ್ ನಿಮಗೆ ಕಂಡುಬರುತ್ತೆ. ನೋಡಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಿಯಿಂದ ಈ ಅಪ್ಡೇಟ್ ಬಂದಿದೆ. ದಿನಾಂಕ 14/8/2023 ಈ ಒಂದು ಅಧಿಸೂಚನೆಯ ಬಗ್ಗೆ ಒಂದು ನೋಟಿಸ್ನ ರಿಲೀಸ್ ಮಾಡಲಾಗಿದೆ. ನೋಡಿ, ವಿಷಯ ಏನಂದರೆ, ನೇರ ನೇಮಕಾತಿಯ ದಾಖಲಾತಿ ಪರಿಶೀಲನಾ ಪಟ್ಟಿಯಲ್ಲಿ ಅರ್ಹತೆ ಹೊಂದಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆಗೆ ಒಳಪಡಿಸುವುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ನೋಡಿ, ಆ ಒಂದು ಹುದ್ದೆಗೆ ಅಂದರೆ KPTCL ಕರೆದಿರುವ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಒಂದು ದಾಖಲಾತಿ ಪರಿಶೀಲನೆ ಆದ ಅಭ್ಯರ್ಥಿಗಳಿಗೆ ಅರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಒಂದು ಅದರಲ್ಲಿ ವಿಶೇಷವಾಗಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ದೈಹಿಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಏನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಇಲ್ಲಿ ನೋಡ್ಕೋಣ. ನೋಡಿ, ಸಹಾಯಕ ಇಂಜಿನಿಯರ್ ಸಿವಿಲ್ ಮತ್ತು ಕಿರಿಯ ಇಂಜಿನಿಯರ್ ಸಿವಿಲ್ ಹಾಗೂ ಕಿರಿಯ ಸಹಾಯಕ ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ ಅಂಗವಿಕಲ ಕೋಟಾದಡಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ ದಿನಾಂಕ 11/8/2023 ಹಾಗೂ 22/8/2023 ವೈದ್ಯಕೀಯ ಮಂಡಳಿ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಇಲ್ಲಿ ನುರಿತ ವೈದ್ಯಾಧಿಕಾರಿಗಳಿಂದ ದೈಹಿಕ ತಪಾಸಣೆಯನ್ನು ನಡೆಸಲು ತೀರ್ಮಾನಿಸಲಾಗಿರುತ್ತದೆ. ವೈದ್ಯಕೀಯ ಮಂಡಳಿ ಮುಂದೆ ಹಾಜರಾಗುವ ಬಗ್ಗೆ ಅಭ್ಯರ್ಥಿಗಳಿಗೆ ವಿವರಗಳನ್ನು ಅನುಬಂಧದಲ್ಲಿ ತಿಳಿಸಲಾಗಿದ್ದು ಅರ್ಹ ಅಭ್ಯರ್ಥಿಗಳು ಈ ಕೆಳಕಂಡ ದಾಖಲೆಗಳನ್ನು ತರುವಂತೆ ಹಾಗೂ ನಿಗದಿತ ಸೂಚನೆಗಳನ್ನು ತಪ್ಪದೇ ಪಾಲಿಸುವಂತೆ ಇಲ್ಲಿ ಸೂಚಿಸಲಾಗಿದೆ. ನೋಡಿ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅದರಲ್ಲಿ ವಿಶೇಷವಾಗಿ ಅಂಗವಿಕಲ ಅಭ್ಯರ್ಥಿಗಳು 21 ಮತ್ತು 22 ನಿಮಗೆ 8ನೇ ತಿಂಗಳು 21 22 ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರಲ್ಲಿರುವ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ನೀವು ಒಂದು ದೈಹಿಕ ತಪಾಸಣೆಯನ್ನು ಅಲ್ಲಿ ತೊಗೊಳ್ಬೇಕಾಗತ್ತೆ. ನೀವು ದೈಹಿಕ ಒಂದು ತಪಾಸಣೆಯಲ್ಲಿ ಯಾವ ಒಂದು ಅಭ್ಯರ್ಥಿಗಳು ದಾಖಲಾತಿಗಳನ್ನು ಅಲ್ಲಿ ತೆಗೆದುಕೊಂಡು ಹೋಗಬೇಕು, ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿ ಸೂಚನೆ ಇದೆ ಅಂತ ನೋಡೋದಾದರೆ, ನೋಡಿ, ಅಭ್ಯರ್ಥಿಗಳು ತರಬೇಕಾದ ದಾಖಲಾತಿಗಳು ಅಲ್ಲಿ ಹೊಂದಿರುವ ಮೂಲ ಅಂಗವಿಕಲ ಪ್ರಮಾಣ ಪತ್ರ, UDID ಕಾರ್ಡ್ ಮತ್ತು ಆಡಿಯೋಲಾಜಿ ಮತ್ತು ಆಡಿಯೋಮೆಟ್ರಿ ಟೆಸ್ಟ್ ಮತ್ತು ಬೇರಾ ಟೆಸ್ಟ್ ಪ್ರಮಾಣ ಪತ್ರಗಳನ್ನು. ಇಲ್ಲಿ ಶ್ರವಣ ದೋಷ ಅಭ್ಯರ್ಥಿಗಳಿಗೆ ಇದು ಮಾತ್ರವಾಗಿರುತ್ತೆ. ಮತ್ತು ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಮೂಲ ಗುರುತಿನ ಚೀಟಿ ಹಾಗೂ ನಕಲು ಪ್ರತಿ ಆಧಾರ್ ಕಾರ್ಡ್ ಮತ್ತು ಅಂದರೆ ಯಾವುದಾದ್ರೂ ಒಂದು ಐಡೆಂಟಿ ಕಾರ್ಡ್ ಇರುತ್ತೆ, ಅಂದರೆ ಆಧಾರ್ ಕಾರ್ಡ್ ಆಗಲಿ, ಮತದಾರ ಚೀಟಿ ಆಗಲಿ, ಬ್ಯಾಂಕ್ ಪಾಸ್ಬುಕ್ಕು ಮತ್ತು ವಾಹನ ಚಾಲನ ಲೈಸೆನ್ಸ್ ಇದರಲ್ಲಿ ಯಾವುದಾದ್ರೂ ಒಂದು ತೊಗೊಂಡವ್ರಿ, ಮತ್ತು BPL ಅಥವಾ ಅಂತ್ಯೋದಯ ಪಡಿತರ ಚೀಟಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಅಭ್ಯರ್ಥಿಗಳ ಇತ್ತೀಚಿನ ಪಾಸ್ಪೋರ್ಟ್ ಅಳತೆ 6 ಭಾವಚಿತ್ರಗಳನ್ನು ಅಲ್ಲಿ ತೊಗೊಂಡುಕೊಂಡು ಹೋಗಬೇಕಾಗತ್ತೆ. ಮತ್ತು ಅದರ ಜೊತೆಗೆ ಒಂದು ಅಭ್ಯರ್ಥಿಗಳ ಸೂಚನೆಯನ್ನು ನೀಡಲಾಗಿದೆ. ಈ ಸೂಚನೆಯನ್ನು ಓದ್ಕೊಂಡು ನೀವು ಹೋಗಬೇಕಾಗತ್ತೆ. ಈ ಸೂಚನೆಗೆ ಸಂಬಂಧಪಟ್ಟಂತೆ ನೀವು ಹೋಗಿ ಒಂದು ಇಲ್ಲಿ ಏನು ಮಾಡಬೇಕಂದ್ರೆ ದಾಖಲಾತಿ ಒಂದು ದೈಹಿಕ ಪರೀಕ್ಷೆಯನ್ನು ತೊಗೊಳ್ಬೇಕಾಗುತ್ತೆ. ನೋಡಿ, ಯಾರ್ಯಾರು ಒಂದು ಅಂಗವಿಕಲ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದೀರಿ, ನೋಡಿ, 21 ಮತ್ತು 22 ಹೋಗಿ ನಿಮ್ಮ ಒಂದು ದೈಹಿಕ ಪರೀಕ್ಷೆಯನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು KPTCL ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಅಪ್ಡೇಟ್ ಬಂದಿದೆ. ಮತ್ತು ಮುಂದಿನ ದಿನದಲ್ಲಿ ಏನೇನು ಅಪ್ಡೇಟ್ ಬರ್ತೈತಲ್ಲ ಆ ಒಂದು ಅಪ್ಡೇಟ್ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇರ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಮತ್ತು ನಾವು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಇನ್ನೂ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ ಬೇಗನೆ ಹೋಗಿ ಜಾಯ್ನ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.